ಲವ್ ವ್ಯೂವರ್ಸ್, ಇವತ್ತಿನ ರೆಸಿಪಿ ಈರುಳ್ಳಿ ಚಿತ್ರಾನ್ನ. ಹೇಗೆ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ರೈಸ್ ರೆಡಿ ಇದ್ರಂತೂ ಈರುಳ್ಳಿ ಚಿತ್ರಾನ್ನ ಬೇಗನೆ ರೆಡಿ ಮಾಡ್ಕೊಳ್ಬಹುದು. ಈರುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕಾರ್ತಕ್ಕಾಗಿ. ಹಸಿಮೆಣಸಿನಕಾಯಿ ಮೊದಲಿಗೆ ಬಾಂಡೆ ಬಿಸಿಯಾಗಿದೆ. ಒಂದು 3/4 ಸ್ಪೂನ್ಷ್ಟು ಎಣ್ಣೆ, ಸಾಸಿವೆ, ಸಾಸಿವೆ ಸಿಡಿದಿದೆ, ಈರುಳ್ಳಿ ಮತ್ತೆ ಮೆಣಸಿನಕಾಯಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನು ಈರುಳ್ಳಿ ಚಿತ್ರಾನ್ನಕ್ಕೆ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಲಾಸ್ಟಲ್ಲಿ ರೈಸ್ ಮಿಕ್ಸ್ ಮಾಡ್ತಿದ್ದೀನಿ, ಆಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗರ್ಗರಿ ಆಗಿರುತ್ತೆ ಅಂತ ಈರುಳ್ಳಿ ಜೊತೆ ಹಾಕಿದ್ರೆ ಸ್ವಲ್ಪ ಮೆತ್ತೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಳೆ ಅನ್ನೋರು ಈರುಳ್ಳಿಗೂ ಮೊದಲೇ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು. ಸ್ವಲ್ಪ ಮೆತ್ತಗಾದಾಗ ಆಗ್ಬಿಡುತ್ತೆ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಸಿ ತೆಂಗಿನ ತುರಿ, ಈರುಳ್ಳಿ ಜೊತೆ ತೆಂಗಿನ ತುರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಹಿಂಗಾಕಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಾಡಿಕೊಂಡಿರೋಂಥ ರೈಸ್ ಹಾಕ್ತಾ ಇದ್ದೀನಿ, ಜೊತೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ, ಕಡಲೆಬೇಳೆ, ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 1/4 ನಿಂಬೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಚಿತ್ರಾನ್ನದಲ್ಲಿ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿರೋದ್ರಿಂದ ಕೂಡ ಒಳ್ಳೆ ಫ್ಲೇವರ್ ಇರುತ್ತೆ ಈ ಚಿತ್ರಾನ್ನದಲ್ಲಿ. ನೋಡಿ, ಈರುಳ್ಳಿ ಚಿತ್ರಾನ್ನ ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.